ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಸದೆ ಸುಮಲತಾ ಅವರಿದ್ದಾರೆ ಕಳೆದ ಬಾರಿ ಗೆಲುವು ಬೇರೆ ಲೆಕ್ಕಾಚಾರ ಬಟ್ ಈ ಬಾರಿ ಚುನಾವಣೆ ಈಸಿ ಅಲ್ಲ ಆದರೂ ನನಗೆ ಟಿಕೆಟ್ ಅಂತ ಓಡಾಡ್ತಿದ್ದಾರೆ ಇದು ಜೆಡಿಎಸ್ ಅವ್ರನ್ನ ಕೆರಳಿಸಿದೆ ಆದರೆ ಜೆಡಿಎಸ್ ಅವರಿಗೆ ಆಗಲೇ ಸಭೆ ಮಾಡಿ ಅಲ್ಲಿ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಅಥವಾ ಪುಟ್ಟರಾಜು ನಿಲ್ಲೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಇಪ್ಪತ್ತೈದನೇ ತಾರೀಕು ಅಭ್ಯರ್ಥಿಯನ್ನು ಕುಮಾರಸ್ವಾಮಿ ಘೋಷಣೆ ಮಾಡ್ತಾರೆ ಆದರೆ ಈ ಗ್ಯಾಪ್ ಅಲ್ಲಿ ಕೇಂದ್ರ ಬಿಜೆಪಿ ನಾಯಕರ ವರ್ತನೆ ಕೆರಳಿಸಿದೆ ಬಿಜೆಪಿ ಜೊತೆ ಮೈತ್ರಿಯನ್ನು ಕಳೆದುಕೊಳ್ಳಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಮಂಡ್ಯ ಹಾಸನ ಕೋಲಾರದಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ತೀವಿ ನಾವ್ಯಾರ ನಿಲ್ಲಿಸಬೇಕು ಅಂತ ಹೇಳಕ್ ನೀವು ಯಾರು ಅನ್ನೋ ದಾಟಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಬಿಕಾಸ್ ಆಫ್ ಅಲ್ಲಿ ಕಿಲ್ಬೇಡ ನೀ ಹಾಗೆ ಹೇಗೆ ಅಂತ ಅಭ್ಯರ್ಥಿಗಳನ್ನ ಕೂಡ ನಿರ್ಧಾರ ಮಾಡಿಕೊಟ್ಟಿದ್ದಾರೆ ಸೊ ಇದು ಕುಮಾರಸ್ವಾಮಿ ಅವ್ರನ್ನ ಕೆರಳಿಸಿದೆ ಮಂಡ್ಯದಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡೋದು ಫಿಕ್ಸ್ ಮಂಡ್ಯದಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಫಿಕ್ಸ್ ಸುಮಲತಾ ನನಗೆ ಟಿಕೆಟ್ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆದರೆ ನೀವು ನಿಲ್ಲಿ ಬಿಡಿ ಕೊಡಿ ಬಿಡಿ ಮಂಡ್ಯದಿಂದ ನಮ್ಮ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಬಂದಿದ್ದಾರೆ ಮಂಡ್ಯ ಜೆ ಡಿ ಎಸ್ನ ಭದ್ರಕೋಟೆ ಅಂದ್ಕೊಂಡಿದ್ರು ಕಳೆದ ಬಾರಿ ಲೋಕಸಭೆಯಲ್ಲಿ ಛಿದ್ರ ಆಗಿತ್ತು ನಿಖಿಲ್ ಕೂಡ ಸೋತಿದ್ರು ಬಟ್ ಕಳೆದ ಬಾರಿ ಚುನಾವಣೆ ಲೆಕ್ಕಾಚಾರ ಬೇರೆ ಈ ಬಾರಿ ಬೇರೆ ಸೊ ಇದೀಗ ಜೆ ಡಿ ಎಸ್ನ ಈ ರೆಬೆಲ್ ನಡೆ ಬಿಜೆಪಿನ ಕಂಗೆಡಿಸಿದೆ ಬಿಜೆಪಿ ನಾಯಕರು ತಾಳಪ್ಪ ಬಿಜೆಪಿ ಜೆ ಡಿ ಎಸ್ ಒಂದಾಗೇನೋ ರಿಸಲ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಆದರೆ ಬಿಜೆಪಿ ಹೈಕಮಾಂಡ್ನ ಬೇಕಾ ಬಿಟ್ಟಿ ನಡೆ ನಾವು ಆಡಿದ್ದೇ ಆಟ ಆನೆ ನಡೆದಿದ್ದು ಹಾದಿ ಅನ್ನೋ ರೀತಿಯ ವರ್ತನೆ ರಾಜ್ಯ ಒಂದಷ್ಟು ಬಿಜೆಪಿ ನಾಯಕರನ್ನ ಕಂಗಾಲು ಮಾಡಿದೆ ಜೆಡಿಎಸ್ ಅನ್ನು ಕಂಗಡಿಸಿದೆ ಹಾಗಾಗಿ ಜೆಡಿಎಸ್ ರೆಬೆಲ್ ಆಗಿದ್ದಾರೆ ಮಂಡ್ಯದಿಂದ ಜೆ ಡಿ ಎಸ್ ಅಭ್ಯರ್ಥಿ ಫಿಕ್ಸ್ ನೀವು ಕೊಟ್ಟರೊಂದು ಬಿಟ್ಟರೊಂದು ಬಂದ್ರೊಂದು ಬಿಟ್ರೊಂದು ಮೈತ್ರಿ ಇದ್ರು ಒಂದು ಹೋದ್ರೊಂದು ಬಂದ್ರೆ ಬೆಟ್ಟ ಹೋದ್ರೆ ಡಮಾರ್ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಕುಮಾರಸ್ವಾಮಿ ರೆಬೆಲ್ ಆಗಿ ನಿಂತಿದ್ದಾರೆ ಸೊ ಮಂಡ್ಯದಿಂದ ಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ ಹಾಗೆ ಏನು ಮಾಡ್ತಾರೆ ಸಹಜವಾಗಿ ಮೂರನೇ ಸ್ಥಾನಕ್ಕೆ ಏನು ಹೋರಾಟ ಕೊಡಬೇಕು ಅದು ಕೊಡಲೇಬೇಕಾಗುತ್ತೆ ಫಸ್ಟ್ ಬೇ ಯಾರು ಬಿಡ್ತ ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಸೊ ಹೀಗಾಗಿ ಮಂಡ್ಯ ರಾಜಕಾರಣದಲ್ಲಿ ಮೆಗಾ ಟ್ವಿಸ್ಟ್ ಬಿ ಜೆ ಪಿ ಹೈಕಮಾಂಡ್ನ ದುರಹಂಕಾರಿ ವರ್ತನೆ ಅಂತಲೇ ಕರಿಬೇಕು ಯಾಕಂದ್ರೆ ಮೈತ್ರಿ ಧರ್ಮ ಮೈತ್ರಿ ಅಂತ ಮೇಲೆ ಏನೋ ಮರ್ಯಾದೆ ಕೊಡಬೇಕಲ್ಲ ಮೂರ್ ಕಾಸು ಮರ್ಯಾದೆ ಕೊಡದೆ ಇವ್ರ ಕ್ಷೇತ್ರಗಳಲ್ಲೂ ಇವರು ಟಿಕೆಟ್ ಘೋಷಣೆ ಮಾಡಿಕೊಂಡು ಈ ಕ್ಯಾಂಡಿಡೇಟ್ ಹಾಕಿ ಆ ಕ್ಯಾಂಡಿಡೇಟ್ ಹಾಕಿ ಅಂತ ಹೇಳುವಂಥ ಬಿ ಜೆ ಪಿ ನಾಯಕರ ವರ್ತನೆಗೆ ಕುಮಾರಸ್ವಾಮಿ ರೆಬೆಲ್ ಆಗಿದ್ದಾರೆ ಬಟ್ ಒಟ್ಟಾರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಲಿ ಎಲ್ಲವೂ ಸರಿ ಇಲ್ಲ ಅಂತ ಈಗ ಗೊತ್ತಾಗಿದೆ ಕುಮಾರಸ್ವಾಮಿ ನಿರ್ಧಾರ ಮಾಡೋವ್ರೆ ಸರಿ ಆದರೆ ಸರಿ ಹೋಗಿ ಸರಿ ಇಲ್ಲ ಅಂದರೆ ನಾನು ಮಾಡೋದೇನು ಗೊತ್ತು ಅಂತ ಕುಮಾರಸ್ವಾಮಿ ಹೇಳಿ ಬಂದಿದ್ದಾರೆ ಅದೇ ದಾಟಿಯಲ್ಲಿ ಈಗ ಸಭೆಯಲ್ಲೂ ಕೂಡ ಮಾತನಾಡಿದ್ದಾರೆ ಮೈತ್ರಿ ಇದ್ರೂ ಒಂದು ಹೋದ್ರೂಂದು ನಮ್ಮದೆಲ್ಲೋ ಒಂದು ಸ್ಥಾನ ಎರಡು ಸ್ಥಾನ ಹೋಗ್ಬೋದೇನೋ ಬಟ್ ಬಿ ಜೆ ಪಿ ಕನಿಷ್ಠ ಎಂಟತ್ತು ಸಾಲದಲ್ಲಿ ತೀರಿಸ್ತೀವಿ ಅಂತ ನಮ್ಮ ಮನಸ್ಥಿತಿಯಲ್ಲಿ ಬಂದಿದ್ದಾರೆ ಈಗಾಗಲೇ ಬಿ ಜೆ ಪಿ ನಾಯಕರ ವರ್ತನೆ ಜೆ ಡಿ ಎಸ್ ಅನ್ನು ಬೇಜಾರು ಮಾಡಿದೆ ಹೀಗಾಗಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಆ ಭಾಗದಲ್ಲಿ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ಜೊತೆಗೆ ಸಾಕು ಬಿಜೆಪಿಯವರು ಮರ್ಯಾದೆ ಕೊಟ್ಟಿದ್ದು ಸಾಕು ಅಂತ ಒಂದಷ್ಟು ಜನ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋಕೆ ಮುಂದಾಗಿದ್ದಾರೆ ಒಟ್ಟಾರೆ ಬಿಜೆಪಿ ಹೈಕಮಾಂಡ್ ಡೋಂಟ್ ಕೇರ್ ಕಲ್ಚರ್ ಅಮಿತ್ ಶಾ ನರೇಂದ್ರ ಮೋದಿ ಅವರ ಏಕಪಕ್ಷೀಯ ನಡೆ ಮೈತ್ರಿ ಮುರಿದು ಬೀಳುವ ಹಂತಕ್ಕೆ ಮೈತ್ರಿಯಲ್ಲಿ ದೊಡ್ಡ ಅಂತರ ಸೃಷ್ಟಿಯಾಗಿದೆ ಕಂದಕ ಸೃಷ್ಟಿಯಾಗಿದೆ ನಿಮ್ಮ ಪ್ರಕಾರ ವೀಕ್ಷಕರೇ ಮಂಡ್ಯದಲ್ಲಿ ಕಾಂಗ್ರೆಸ್ಸು ಜೆ ಡಿ ಜೆ ಬಿಜೆಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ರೆ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಯಾರಾಗಬೇಕು ಮಂಡ್ಯ ಸಂಸದರು ಹಾಗೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಈ ಮೈತ್ರಿ ಧರ್ಮದಲ್ಲಿ ಅಧರ್ಮ ಪಾಲನೆ ಬಗ್ಗೆ ತಾವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗಬೇಕು ಪ್ರಧಾನಿ ಕಾಮೆಂಟ್ ಮಾಡಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಮತ್ತೆ ಯಾರು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ